ನಮ್ಮ ರಕ್ಷಕನೂ ಒಡೆಯನೂ ಆದ ಏಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 303 ಮುಂದಿನ ಶೀರ್ಷಿಕೆ ಸಂಕಷ್ಟದ ಸಮಯದಲ್ಲಿ ನಮ್ಮ ಮಕ್ಕಳು ಅವರ್ ಚಿಲ್ಡ್ರನ್ ಇನ್ ದ ಟೈಮ್ ಆಫ್ ಟ್ರಬಲ್. ನಾವು ಸುಗ್ಗಿಯ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಗೋಧಿ ಮತ್ತು ಹಣಜಿಯ ಬೇರ್ಪಡುವಿಕೆಯ ಕಾರ್ಯ ಈಗ ಜಾರಿಯಲ್ಲಿದೆ. ಅಲ್ಲಿವರೆಗೆ ಕಷ್ಟಕಾಲವು ಇಡೀ ಲೋಕದ ಮೇಲೆ, ವಿಶೇಷವಾಗಿ ಹೆಸರಿನ ಕ್ರೈಸ್ತ ಸಾಮ್ರಾಜ್ಯದ ಮೇಲೆ ಇರುತ್ತದೆ ಎಂದು ಗ್ರಹಿಸುವ ನೂತನ ಸೃಷ್ಟಿಯವರು ತಮ್ಮ ಮಕ್ಕಳ ಬಗ್ಗೆ ಆಳವಾದ ಆಸಕ್ತಿ ವಹಿಸುತ್ತಾರೆ ಮತ್ತು ಆ ಕಷ್ಟಕಾಲದಲ್ಲಿ ಅವರಿಗೆ ಬೇಕಾದ ವ್ಯವಸ್ಥೆ ಸಾಧ್ಯವಾದಷ್ಟು ಬುದ್ಧಿವಂತಿಕೆಯಿಂದ ಮಾಡಲು ಬಯಸುತ್ತಾರೆ. ಕಷ್ಟವು ಎಲ್ಲ ವರ್ಗದವರಿಗೂ ಒದಗಿ ಬರುತ್ತದೆ. ಈ ಕಾಲದ ಅಂದರೆ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮುಂತಾದ ಎಲ್ಲ ಸಂಸ್ಥೆಗಳು ಇದಕ್ಕೆ ಒಳಪಡುತ್ತವೆ ಎಂಬ ಸತ್ಯವೇದದ ಪ್ರವಾದನೆಯ ಹೇಳಿಕೆಯ ದೃಷ್ಟಿಯಲ್ಲಿ ನೂತನ ಸೃಷ್ಟಿಯವರ ಮಕ್ಕಳು ಈ ಕಷ್ಟಗಳಿಂದ ಅದ್ಭುತ ರೀತಿಯಲ್ಲಿ ವಿನಾಯಿತಿ ಪಡ್ಕೊಳ್ಳುತ್ತಾರೆ ಎಂದು ನಿರೀಕ್ಷಿಸುವುದು ಸಮಂಜಸವಲ್ಲ. ಅವರನ್ನು ಈ ಲೋಕದಲ್ಲಿ ಸ್ವಾಭಾವಿಕ ಸ್ಥಿತಿಯಲ್ಲಿ ಪ್ರತ್ಯೇಕವಾಗಿ ಇಡಬಹುದಾದ ಸ್ಥಳವನ್ನು ನಾವು ಹುಡುಕಲಾರೆವು. ಸಮಯ ಬರುವಾಗ ಜನರು ತಮ್ಮ ಚಿನ್ನ ಬೆಳ್ಳಿಯನ್ನು ರಸ್ತೆಗಳಲ್ಲಿ ಚೆಲ್ಲುತ್ತಾರೆ. ಅವುಗಳು ಅವರನ್ನು ರಕ್ಷಿಸಲಾರವು. ಯೆಹೆಜ್ಕೇಲ 7:19 ಮತ್ತು ಚೆಫನ್ಯ 1:18. ಚಿನ್ನ ಮತ್ತು ಬೆಳ್ಳಿ, ರೂಪಾಯಿ ನೋಟುಗಳು, ಬಾಂಡ್ಗಳು, ಇವುಗಳಲ್ಲಿ ಯಾವುದೂ ಸ್ಪಷ್ಟವಾಗಿ ಬೆಲೆಯುಳ್ಳದ್ದಾಗಿರುವುದಿಲ್ಲ ಮತ್ತು ರಕ್ಷಣೆ ಅಥವಾ ಅನುಕೂಲತೆಗಳನ್ನು ಅಥವಾ ಬೇರೆ ಯಾವುದೇ ಸುಖಭೋಗಗಳನ್ನು ನೀಡುವಲ್ಲಿ ಇವುಗಳು ವಿಫಲವಾಗುವುವು. ನಾವು ಗ್ರಾಮೀಣ ಪ್ರದೇಶಗಳ ದೃಷ್ಟಿಯಲ್ಲಿ ಹಾಯಿಸಿದರೆ, ಅಲ್ಲಿ ಆಹಾರವೇನಾದರೂ ದೊರಕೀತೆಂದು ನಿರೀಕ್ಷಿಸಿದರೆ, ನಮಗೆ ಸತ್ಯವೇದದ ಮಾಹಿತಿ ಏನೆಂದರೆ, ಆ ಕಾಲದಲ್ಲಿ ದುರವಸ್ಥೆಯ ಗ್ರಾಮೀಣ ಪ್ರದೇಶ ಹಾಗೂ ಪಟ್ಟಣಗಳಿಗೂ ಪರಿಣಾಮ ಬೀರುವುದಾಗಿದೆ. ಆ ಕಾಲಕ್ಕೆ ಮುಂಚೆ ಮನುಷ್ಯನಿಗಾಗಲಿ ಪಶುವಿಗಾಗಲಿ ದುಡಿತದಿಂದ ಏನೂ ಜೀವನ ಸಾಗುತ್ತಿರಲಿಲ್ಲ. ಹೋಗಿ ಬರುವವರಿಗೆ ಶತ್ರುಗಳ ದೆಸೆಯಿಂದ ಭಯವಿಲ್ಲದೆ ಇರಲಿಲ್ಲ. ಒಬ್ಬರನ್ನೊಬ್ಬರು ಎದುರಿಸುವಂತೆ ಎಲ್ಲರನ್ನು ಪ್ರೇರೇಪಿಸುತ್ತಿದ್ದೆನು. ಜಕರಿಯ 8:10. ಆ ಸಂಕಷ್ಟದ ಕಾಲದಲ್ಲಿ ನೆರವೇರುವಂತೆ ಕಂಡುಬರುವ ಕೇವಲ ಒಂದು ವಾಗ್ದಾನವುಂಟು ಮತ್ತು ಅದು ಸರ್ವಸಾಮಾನ್ಯವಾದದ್ದು. ನಮ್ರರು, ನೀತಿವಂತಿಕೆಯನ್ನು ಪ್ರೀತಿಸುವವರು ಆದ ಎಲ್ಲರಿಗೂ ಅದು ಅನ್ವಯವಾಗುವುದಾಗಿದೆ ಎಂದು ಕಂಡುಬರುತ್ತದೆ. ಈ ವರ್ಗದಲ್ಲಿ ಈ ಲೋಕದಲ್ಲಿ ದೇವರ ಜ್ಞಾನದ ಬಗ್ಗೆ ಸರಿಯಾದ ಶಿಕ್ಷಣ ಹೊಂದಿದ್ದ ಪ್ರತಿಷ್ಠೆಗೊಂಡವರ ಎಲ್ಲ ಪ್ರಬುದ್ಧ ಮಕ್ಕಳು ಒಳಗೊಂಡಿದ್ದಾರೆ. ಕರ್ತನ ವಾಗ್ದಾನ ಏನೆಂದರೆ, ನಿಯಮವನ್ನು ಕೈಗೊಂಡು ಲೋಕದ ದೀನರೇ, ನೀವೆಲ್ಲರೂ ಕರ್ತನನ್ನು ಆಶ್ರಯಿಸಿರಿ, ಸಧರ್ಮವನ್ನು ಅಭ್ಯಾಸಿಸಿರಿ, ದೈನ್ಯವನ್ನು ಹೊಂದಿಕೊಳ್ಳಿರಿ, ಕರ್ತನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ. ಚಫನ್ಯ 2:3. ಕ್ರೈಸ್ತ ತಂದೆ ತಾಯಿಗಳು ತಾವೂ ಸಹ ತೆರೆಯನ್ನು ದಾಟಿದಾಕ್ಷಣ ರೂಪಾಂತರಗೊಂಡು ಪ್ರಥಮ ಪುನರುತ್ಥಾನದ ಬಲದಲ್ಲಿ ಭಾಗಿಗಳಾಗಿ ಕರ್ತನ ಸಂಗಡಲೂ ಆತನ ಪವಿತ್ರರೆಲ್ಲರ ಸಂಗಡ ಇದ್ದು ಮಹಿಮೆಯಲ್ಲಿ ಪಾಲು ಹೊಂದಿಕೊಳ್ಳುವರೆಂಬ ಭರವಸೆ ಇದ್ದರೂ ಕೆಲವೊಮ್ಮೆ ತಮಗೆ ಪ್ರಿಯರಾದವರನ್ನು ಬಿಡಲು ಇಚ್ಛೆ ಇಲ್ಲದವರಾಗಿರುತ್ತಾರೆ. ನೂತನ ಮನಸ್ಸು ಈ ರೀತಿಯಲ್ಲಿ ಕೆಲವೊಮ್ಮೆ ಅಡಚಣೆಯನ್ನುಂಟು ಮಾಡುತ್ತದಲ್ಲದೆ ಹಿಂದೆ ಉಳಿದ ಕುಟುಂಬದ ಸದಸ್ಯರನ್ನು ಈ ರೀತಿಯಲ್ಲಿ ವ್ಯಾಕುಲಕ್ಕೊಳಪಡಿಸುತ್ತದೆ. ಅವರು ತಮ್ಮೊಡನೆ ಸಮಾಲೋಚನೆ, ಸಹಾಯ ಮತ್ತು ಮಾರ್ಗದರ್ಶನದಲ್ಲಿ ಮುಂದುವರಿಯುವುದನ್ನು ಬಯಸುತ್ತಾರೆ. ಅಂತಹವರು ಗ್ರಹಿಸಿಕೊಳ್ಳಬೇಕಾದದ್ದೇನೆಂದರೆ, ಕರ್ತನಿಗೆ ಎಲ್ಲವನ್ನೂ ಒಪ್ಪಿಸಿಕೊಟ್ಟ ಮೇಲೆ ಅವರನ್ನು ಅಂಗೀಕರಿಸುವಲ್ಲಿ ಕರ್ತನು ಅವರ ಹಿತಾಸಕ್ತಿಗಳನ್ನೆಲ್ಲವನ್ನೂ ಅಂಗೀಕರಿಸಿಕೊಂಡವನಾಗಿದ್ದಾನೆ. ಅವರು ಬುದ್ಧಿವಂತಿಕೆಯಿಂದ ಪ್ರಪಂಚದ ಎಲ್ಲ ಚಿಂತೆಗಳಲ್ಲಿ ತಮ್ಮ ಪ್ರಿಯರ ಪ್ರೀತಿಪಾತ್ರರ ಪಾಲನೆಗೆ ಬದ್ಧರಾಗಬೇಕು. ದೇವರ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಇವುಗಳ ಬಗ್ಗೆ ಮತ್ತು ಆ ದಾಮನ ಸಂತತಿಯ ಪ್ರತಿಯೋರ್ವ ಸದಸ್ಯರಿಗೆ ಅಂತಿಮವಾಗಿ ಯಾವ ರೀತಿಯಲ್ಲಿ ಮಹಾವಿಮೋಚನೆಯ ಲಾಭವು ವಿಸ್ತರಿಸಲ್ಪಡುತ್ತದೆ ಎಂಬುದನ್ನು ಅವರು ಹೆಚ್ಚು ಹೆಚ್ಚಾಗಿ ಕಲಿತುಕೊಳ್ಳುವಾಗ ಅವರಿಗೆ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ತಮ್ಮ ಪ್ರಿಯರ ಬಗ್ಗೆ ಕರ್ತನಲ್ಲಿ ನಂಬಿಕೆ ಉಂಟಾಗುತ್ತದೆ. ಇದರೊಂದಿಗಿನ ಅವರು ತಾವೂ ಸಹ ತೆರೆಯ ಆಚೆ ಬದಿಯಲ್ಲಿದ್ದೇವೆ ಮತ್ತು ನಾವು ಪ್ರಿಯರ ಹಿತಾಸಕ್ತಿಯನ್ನು ಗಮನಿಸುವ ಅವಕಾಶಗಳು ನಮಗಿದೆ ಮಾತ್ರವಲ್ಲದೆ, ಅವರ ಬಗ್ಗೆ ಕಾಪಾಡುವ ಕಾತರವನ್ನು ವಿಸ್ತರಿಸಬಹುದಾದ ಇನ್ನೂ ಹೆಚ್ಚಿನ ಅವಕಾಶಗಳು ತಮಗಿದೆ ಎಂಬುದನ್ನು ಅವರು ನೆನಪಿಗೆ ತಂದುಕೊಳ್ಳಬೇಕು. ಅಂದರೆ ಅವರ ಸಂಗತಿಗಳಲ್ಲಿ ದೇವರ ಜ್ಞಾನದ ಅಡಿಯಲ್ಲಿ ದೈವಯುಕ್ತವಾದ ಮಾರ್ಗದರ್ಶನ, ಇದರಿಂದ ಅವರು ಆಗ ನಿರ್ಬಂಧವಿಲ್ಲದೆ ಸಮ್ಮತಿಸುತ್ತಾರೆ. ಹಾಗಾದರೆ ನೂತನ ಸೃಷ್ಟಿಗಳು ತಮ್ಮ ಮಕ್ಕಳಿಗೆ ದೇಹಕ್ಕನುಸಾರವಾದ ಅತ್ಯುನ್ನತವಾದ ಯಾವ
ಮುನ್ನೇರ್ಪಾಡುಗಳನ್ನು ಒದಗಿಸಬಹುದು. ಆ ಅತ್ಯುತ್ತಮವಾದ ಮುನ್ನೇರ್ಪಾಡುಗಳು ಅವರುಗಳ ತರಬೇತಿಗಳಲ್ಲಿ ಇದೆ ಎಂಬುದಾಗಿ ನಾವು ಉತ್ತರಿಸುತ್ತೇವೆ. ಈಗಾಗಲೇ ತೋರಿಸಿರುವಂತೆ ಇದರಲ್ಲಿ ಸಾಮಾನ್ಯವಾದ ಶಾಖೆಯಲ್ಲಿ ಪರಿಜ್ಞಾನವು ವಿದ್ಯಾಭ್ಯಾಸ ಮತ್ತು ದೇವರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಿರ್ದಿಷ್ಟವಾದ ತರಬೇತಿ ಮತ್ತು ಶಿಕ್ಷಣ, ಆತನ ಬಗ್ಗೆ ಮತ್ತು ಆತನ ಮಾತುಗಳ ಬಗ್ಗೆ ಪೂಜ್ಯ ಭಾವನೆ, ಆತನ ವಾಗ್ದಾನಗಳ ಬಗ್ಗೆ ನಂಬಿಕೆ, ದೇವರ ವಾಕ್ಯಗಳಲ್ಲಿ ಮತ್ತು ಸ್ವರ್ಣ ನಿಯಮದಲ್ಲಿ ಸೂಚಿಸಿರುವ ವಿಶೇಷ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುವುದು ಇತ್ಯಾದಿಗಳನ್ನು ಒಳಗೊಂಡಿರುತ್ತವೆ. ಅಂತಹ ಮಕ್ಕಳನ್ನು ಈ ಲೋಕದ ಐಶ್ವರ್ಯದಲ್ಲಿ ಒಂದು ರೂಪಾಯಿ ಸಹ ನೀಡದೆ ಬಿಟ್ಟು ಬಿಟ್ಟರೂ ಅವರು ಐಶ್ವರ್ಯವಂತರಾಗಿಯೇ ಇರುತ್ತಾರೆ. ಯಾಕೆಂದರೆ ಅವರ ಹೃದಯದಲ್ಲಿ, ತಲೆಯಲ್ಲಿ, ಅವರಲ್ಲಿ ಅಚ್ಚೊತ್ತಲ್ಪಟ್ಟ ಗುಣ ನಡತೆಗಳಲ್ಲಿ ಒಂದು ರೀತಿಯ ಐಶ್ವರ್ಯವಿದ್ದು ಅದು ಹುಳು ಹಿಡಿಯುವುದಿಲ್ಲ, ತುಕ್ಕು ಹಿಡಿಯುವುದಿಲ್ಲ, ಅಥವಾ ಅರಾಜಕತೆ ಅಥವಾ ಲೋಕದ ಮತ್ತಾವುದೇ ಸಂಗತಿಗಳಾಗಲಿ ಅವರಿಂದ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಅಪೋಸ್ತಲನು ಹೇಳುವಂತೆ ಅವರು ದೇವರ ಸಂಬಂಧದಲ್ಲಿ ಐಶ್ವರ್ಯವಂತರಾಗಿಯೇ ಇದ್ದಾರೆ. ಆತನು ಪುನಃ ಪ್ರಕಟಿಸುವುದೇನೆಂದರೆ ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. 1 ತಿಮೋತಿ 6:6 ಎಂಬುವಂಥದ್ದೇ.